ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 200. ಫ್ರಾನಿಸ್ ಮತ್ತು ಹೆನ್ರಿ ಎಂಬ ಫ್ರೆಂಚಿನ ಅರಸರುಗಳು ಕ್ಯಾಥೋಲಿಸಂ ಬಗ್ಗೆ ಇದ್ದ ಅವರ ಉತ್ಕಂಠತೆಯ ಸಲುವಾಗಿ ಮತ್ತು ನಾಸ್ತಿಕತೆಯನ್ನು ಅವರ ದೃಷ್ಟಿಯಲ್ಲಿ ನಿರ್ಮೂಲ ಮಾಡುವಲ್ಲಿ ಚಾರ್ಲ್ಸ್ ಮತ್ತು ಫಿಲಿಪ್ಪರ ಉದಾಹರಣೆಯನ್ನು ಅನುಸರಿಸಿದರು. ಮೆರಿಂಡಲ್ ಅರೇಂಜ್ ಮತ್ತು ಪ್ಯಾರಿಸಿನ ಸಾಮೂಹಿಕ ಹತ್ಯೆಗಳು ಕ್ರಿಸ್ತ ವಿರೋಧಿಯ ಸಲುವಾಗಿ ಅವರಿಗಿದ್ದ ಶ್ರದ್ಧೆಯ ಪ್ರಭಾವಯುಕ್ತ ವಿವರಣೆಗಳು. ಮೆರಿಂಡಲಿನ ಸಾಮೂಹಿಕ ಹತ್ಯೆಯು ಫ್ರೆಂಚ್ ಅರಸರಿಂದ ಯೋಜಿಸಲ್ಪಟ್ಟಿದ್ದು, ಫ್ರೆಂಚ್ ಪಾರ್ಲಿಮೆಂಟ್ ಅದಕ್ಕೆ ಅಂಗೀಕಾರ ನೀಡಿತು. ಇದನ್ನು ನಿರ್ವಹಿಸಲು ಒಪ್ಪೇಡ ಅಧ್ಯಕ್ಷನಿಗೆ ಒಪ್ಪಿಸಲಾಯಿತು. ಅಧ್ಯಕ್ಷನು ಜನರನ್ನು ವಧಿಸುವಂತೆ, ನಗರಗಳನ್ನು ಸುಡುವಂತೆ ಮತ್ತು ವೈಲ್ನಸ್ನಲ್ಲಿರುವ ಕೋಟೆ ಕೊತ್ತಲುಗಳನ್ನು ಧ್ವಂಸಗೊಳಿಸುವಂತೆ ಆದೇಶಿಸಲ್ಪಟ್ಟನು. ಆ ಭಾಗದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು. ರೋಮನ್ ಕ್ಯಾಥೋಲಿಕ್ ಇತಿಹಾಸಗಾರರು ಒಪ್ಪಿಕೊಳ್ಳುವಂತೆ ಈ ಆದೇಶವನ್ನು ಈಡೇರಿಸುವಲ್ಲಿ ಪುರುಷರು, ಸ್ತ್ರೀಯರು ಮತ್ತು ಮಕ್ಕಳು ಸೇರಿದಂತೆ ಸಹಸ್ರಾರು ಮಂದಿಯನ್ನು ಸಾಮೂಹಿಕವಾಗಿ ಹತ್ಯೆಗೈಯಲಾಯಿತು. 24 ಪಟ್ಟಣಗಳು ಹಾಳು ಮಾಡಿದರು ಮತ್ತು ದೇಶವನ್ನು ಪಾಳು ಬೀಳಿಸಿ ನಿರ್ಜನಗೊಳಿಸಲಾಯಿತು. ಅನೇಕ ಪುರುಷರು, ಸ್ತ್ರೀಯರು ಮತ್ತು ಮಕ್ಕಳು ಅಲ್ಲಿಂದ ಬೆಟ್ಟಗುಡ್ಡಗಳಿಗೂ ಅರಣ್ಯಗಳಿಗೂ ಸುರಕ್ಷತೆಗಾಗಿ ಪಲಾಯನ ಮಾಡಿದಾಗ ಅವರನ್ನು ಬೆಂಬತ್ತಿ ಕತ್ತಿಯಿಂದ ವಧಿಸಲಾಯಿತು. ನಗರದಲ್ಲಿ ಉಳುಕೊಂಡ ಅನೇಕರು ಅದರಂತೆಯೇ ಅಥವಾ ಇನ್ನೂ ಭಯಾನಕವಾದ ಅಂತ್ಯವನ್ನು ಕಂಡುಕೊಂಡರು. 500 ಮಂದಿ ಸ್ತ್ರೀಯರನ್ನು ಕೊಟ್ಟಿಗೆಗೆ ಬೀಸಾಡಿ ಅದಕ್ಕೆ ಬೆಂಕಿ ಹಾಕಲಾಯಿತು. ಯಾರಾದರೂ ಕಿಟಕಿಯಿಂದ ಜಿಗಿಯಲು ಪ್ರಯತ್ನಿಸಿದರೆ ಅವರು ಕತ್ತಿಯ ಚೂಪಾದ ಮೂನೆಗಳಿಂದ ಮರಣವನ್ನು ಅನುಭವಿಸಬೇಕಾಯಿತು. ಹೆಂಗಸರನ್ನು ಬಲಾತ್ಕರಿಸುತ್ತಿದ್ದರು. ಮಕ್ಕಳನ್ನು ರಕ್ಷಿಸಲು ನಿಸ್ಸಹಾಯಕರಾದ ಅವರ ತಂದೆ ತಾಯಿಗಳ ಮುಂದೆಯೇ ಕೊಲ್ಲುತ್ತಿದ್ದರು. ಕೆಲವರನ್ನು ಬಂಡೆಗಲ್ಲಿಗೆ ಬಡಿದು ಸಾಯಿಸುತ್ತಿದ್ದರು ಮತ್ತು ಉಳಿದವರನ್ನು ರಸ್ತೆಗಳಲ್ಲಿ ಬೆತ್ತಲೆಯಾಗಿ ಎಳೆದುಕೊಂಡು ಹೋಗುತ್ತಿದ್ದರು. ಕ್ರಿಸ್ತಶಕ 1562 ಅರೇಂಜ್ನಲ್ಲಿ ನಡೆದ ಸಾಮೂಹಿಕ ಹತ್ಯೆಯು ಮೆರಿನ್ ಡಾಲಿನಲ್ಲಿ ನಡೆದ ರೀತಿಯಲ್ಲೇ ಇತ್ತು ಮತ್ತು ಇದನ್ನು ಕ್ಯಾಥೋಲಿಕ್ ಇತಿಹಾಸಗಾರರು ಅಸಂದಿಗ್ಧತೆಯಿಂದ ವಿವರಿಸಿದ್ದಾರೆ. ಪೋಪ್ ಪಾಯಸ್ ಎಂಬಾತನು ಕಳುಹಿಸಿದ ಇಟಲಿಯ ಸೈನ್ಯವು ಈ ಆದೇಶವನ್ನು ಪುರುಷರು ಮತ್ತು ಸ್ತ್ರೀಯರು ಮೇಲೆ ಘೋರವಾದ ಕ್ರೂರತೆಯೊಡನೆ ಪಾಲಿಸಿತು. ರಕ್ಷಣೆಯಿಲ್ಲದ ನಾಸ್ತಿಕರನ್ನು ಕತ್ತಿಯಿಂದ ವಧಿಸಲಾಯಿತು. ಅವರ ಮೇಲೆ ಬಂಡೆಗಳನ್ನು ಉರುಳಿಸಲಾಯಿತು. ಮೊನಾಚಾದ ಕೊಕ್ಕೆಗಳ ಮೇಲೆ ಕಟಾರಿಗಳ ಮೇಲೆ ತಳ್ಳಲಾಯಿತು, ನೇತು ಹಾಕಲಾಯಿತು, ಮುಂದವಾದ ಬೆಂಕಿಯ ಮೇಲೆ ಹುರಿಯಲಾಯಿತು. ಎಲ್ಲ ವಿಧವಾದ ವಿವರಣೆಗಳುಳ್ಳ ನಾಚಿಕೆ ಪಾಡುವ ಅನೇಕ ಚಿತ್ರಹಿಂಸೆಗಳಿಗೆ ಒಡ್ಡಲಾಯಿತು. ಬಾರ್ತೋಲೋಮನ ದಿನವಾದ ಆಗಸ್ಟ್ 24, 1572 ಪ್ಯಾರಿಸ್ನಲ್ಲಿ ನಡೆದ ಸಾಮೂಹಿಕ ಹತ್ಯೆಯು ಕ್ರೂರತ್ವದಲ್ಲಿ ಮೆರಂಡಲ್ ಅರೇಂಜ್ಗಳಿಗೆ ನಡೆದ ಹತ್ಯೆಗಳಿಗೆ ಸಮವಾಗಿತ್ತು. ಆದರೆ ಅವುಗಳು ವಿಸ್ತಾರದಲ್ಲಿಯೇ ಹೆಚ್ಚಿನದಾಗಿತ್ತು ಮತ್ತು ಅದನ್ನು ಕ್ಯಾಥೋಲಿಕ್ ಇತಿಹಾಸಗಾರರು ವಿವರವಾಗಿ ತಿಳಿಸಿದ್ದಾರೆ. ಅವರುಗಳಲ್ಲಿ ಒಬ್ಬನಾದ ಥೂನಸ್ ಎಂಬಾತನು ಇದನ್ನು ಉಗ್ರವಾದ ಕ್ರೂರತೆ, ಇದಕ್ಕೆ ಸಮಾನವಾದದ್ದು ಪೂರ್ವಕಾಲದಲ್ಲಿ ಯಾವುದೂ ಇಲ್ಲ ಎಂದು ಘೋಷಿಸಿದ್ದಾನೆ. ಆಗಸ್ಟ್ 23 ಮಧ್ಯರಾತ್ರಿಯಲ್ಲಿ ಅಪಾಯ ಸೂಚಕ ಗಂಟೆಯ ನಾದವು ನಾಶನದ ಸೂಚನೆಯನ್ನು ನೀಡಿತು ಮತ್ತು ಮೆರಂಡಲ್ ಅರೇಂಜ್ಗಳಲ್ಲಿನ ಭಯಾನಕ ದೃಶ್ಯಗಳು ಅಲ್ಲಿ ದ್ವೇಷಕ್ಕೆ ಪಾತ್ರರಾದ ಹಗೋಯಟ್ಸ್ಗಳ ಮೇಲೆ ಪುನರಾವರ್ತನೆಗೊಂಡವು. ಸಾವಿನ ಅಮೃತ ಪ್ರೋವುದಗಳು 7 ದಿನದವರೆಗೂ ನಡೆಯಿತು. ನಗರದಲ್ಲೆಲ್ಲೆಡೆ ರಕ್ತದ ಹೊಳೆ ಹರಿಯಿತು. ರಾಜರ ಅಂಗಳದಲ್ಲಿ ಹತ್ಯೆಯಾದವರ ಹೆಣಗಳ ರಾಶಿಯೇ ಬಿದ್ದಿತ್ತು. ಇದನ್ನು ರಾಜರಾಣಿಯರು ತೃಪ್ತಿಯಿಂದ ದಿಟ್ಟಿಸಿ ನೋಡುವವರಾಗಿದ್ದರು. ಅಡ್ಮಿರಿಯಲ್ ಕೊಲೈನಿ ಎಂಬಾತನ ದೇಹವನ್ನು ರಸ್ತೆಗಳಲ್ಲಿ ಎಳೆದು ತರಲಾಯಿತು ಮತ್ತು ಸೈನ್ ನದಿಯು ತೇಲಾಡುವ ಸತ್ತವರ ದೇಹಗಳಿಂದ ಮುಚ್ಚಿಹೋಗಿತ್ತು. ಕೊಲ್ಲಲ್ಪಟ್ಟವರ ಸಂಖ್ಯೆಯನ್ನು 5,000 to 10,000 ಎಂದು ಹೇಳಲಾಗುತ್ತಿತ್ತು. ಈ ನಾಶನದ ಕಾರ್ಯವು ಪ್ಯಾರಿಸ್ಗೆ ಮಾತ್ರವೇ ಸೀಮಿತವಾಗಿರಲಿಲ್ಲ, ಅದು ಫ್ರೆಂಚ್ ದೇಶದಲ್ಲೆಲ್ಲ ಬಹಳವಾಗಿ ವಿಸ್ತಾರಗೊಂಡಿತು. ಇಂದಿನ ದಿನದಲ್ಲಿ ವಿಶೇಷ ದೂತರುಗಳು ಎಲ್ಲ ದಿಕ್ಕುಗಳಿಗೂ
ಕಳಿಸಲಾಗಿದ್ದು ಅವರಿಗೆ ಹುಗಯನೆಟ್ಸ್ಗಳ ಸರ್ವಸಾಮಾನ್ಯ ಸಾಮೂಹಿಕ ಹತ್ಯೆಗಳನ್ನು ನಡೆಸುವಂತೆ ಅಪ್ಪಣೆ ಕೊಡಲಾಗಿತ್ತು. ಇದೇ ದೃಶ್ಯವು ಅದೇ ರೀತಿಯಲ್ಲಿ ಸುಮಾರಾಗಿ ಎಲ್ಲ ಪ್ರಾಂತದಲ್ಲಿಯೂ ನಿರ್ವಹಿಸಲ್ಪಟ್ಟಿತ್ತು ಮತ್ತು ಹತ್ಯೆಗೊಂಡವರ ಸಂಖ್ಯೆ ಸುಮಾರು 25,000 to 70,000 ಬದಲಾಗುತ್ತಾ ಇತ್ತು. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇಲೆ